ಈಗಾಗಲೇ ಮಾಡೆಲ್ ಕ್ವೆಶ್ಚನ್ ಪೇಪರ್ದಲ್ಲಿ ಬಂದು ಹೋಗಿರತಕ್ಕಂಥ ಲೆಕ್ಕ ಇದನ್ನು ಹಲವಾರು ರೀತಿಯಲ್ಲಿ ನೀವು ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಶಿಕ್ಷಕ ಕಲಿಸಿರ್ಬೋದು. ನಂದು ಒಂದು ವೇ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ರಿ, ನಿಮಗೆ ಸುಲಭ ಅನಿಸಿರ ಈ ಒಂದು ವೇಯನ್ನು ಕೂಡ ನೀವು ಸಾಧ್ಯವಾದರೆ ಒಪ್ಪಿಕೊಡ್ರಿ. ಸೊ ನಾನು ಈ ಒಂದು ಪ್ರಶ್ನೆಯನ್ನು ಬಿಡಿಸೋಕೆ ಪ್ರಯತ್ನ ಪಡ್ತೀನಿ. ಏನ ಈ ಪ್ರಶ್ನೆ ಇಲ್ಲ ಅಂತ ಕೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯ ಪಿನೇ ಕಾಮ ಕ್ಯೂನೇ ಮತ್ತು ಆರನೇ ಪದಗಳು ಕ್ರಮವಾಗಿ ಎ ಕಾಮ ಬಿ ಮತ್ತು ಸಿಗಳಾಗಿವೆ. ಆಮೇಲೆ ಇದನ್ನು ಸಾಥ್ಸ್ ಅಂತಾರೆ. ಇದೊಂದು ಸಮೀಕರಣದ, ಈ ಸಮೀಕರಣದಲ್ಲಿ ಎ ಬಿ ಸಿ ಅದಾವು, ಕ್ಯೂ ಆರ್ ಪಿ ಕ್ಯೂ ಆರ್ ಎಲ್ಲ ಒಳಗೊಂಡವು. ಹೀಗಾಗಿ ಈ ರೀತಿ ಒಂದು ಸಂಬಂಧವನ್ನು ನಾನು ಬಲಭಾಗ ಜೀರೋಗೆ ತರಬೇಕಾಗೈತಿ, ಈ ಸಂಬಂಧವನ್ನು ನಾನು ಸಾಧಿಸ್ಬೇಕಾಗಿತ್ತು. ಓಕೆ, ಆ ಸಾಧಿಸುವಂಥ ಕೆಲಸಕ್ಕೆ ಏನು ಮಾಡೋಣಪ್ಪ ಅಂದರೆ ಇವತ್ತು ಉಪಯೋಗಿಸೋದೈತೆ ಅವ್ರು ಹೇಳಿದ್ದಂಥದ್ದನ್ನು. ಸೊ ಅವ್ರು ಏನು ಹೇಳ್ತಾರೋ ಅಂತ ನಾ ನೋಡಿ ಈ ಸಾಧಿಸುವಂಥ ವಿಚಾರವನ್ನು ನಾವು ನಂತರ ಅದನ್ನು ಬಳಕೆ ಮಾಡ್ಕೊಳ್ಳೋಣ. ಅದಕ್ಕೆ ಏನು ಮಾಡೋಣ, ಅವ್ರು ಏನು ಹೇಳ್ತಾರೋ, ಪಿನೇ ಕ್ಯೂನೇ ಮತ್ತು ಆರನೇ ಪದಗಳು ಕ್ರಮವಾಗಿ ಅಂದ್ರೆ ಪಿನೇ ಪದ ಕ್ಯೂನೇ ಪದ ಆರನೇ ಪದ ಅಂದರೆ ನೋಡ್ರಿ, ಎನ್ನನೇ ಪದ ಅಂದರೆ ನಾವು ಎ ಎನ್ ಬರಿತೀವಿ, ಹತ್ತನೇ ಪದ ಅಂದರೆ ಎ ಟೆನ್ ಬರಿತೀವಿ. ಹಂಗೆ ಪಿನೇ ಪದ ಅಂದರೆ ಏನು ಬರೀಬೇಕು, ಏನು ಕೊಟ್ಟಾರಪ್ಪ ಅಂತ ನಾವು ತಿಳ್ಕೋಬೇಕಾದ್ರೆ ಎ ಪಿ ಕೊಟ್ಟಾರು. ಆಮೇಲೆ ಕ್ಯೂನೇ ಪದ ಅಂದ್ರೆ ಎ ಕ್ಯೂ, ಹಂಗೆ ಆರನೇ ಪದ ಅಂದರೆ ಎ ಆರ್. ನಾವು ಎನ್ ಜಾಗದಾಗ ಪಿ ಕ್ಯೂ ಆರ್ ಅನ್ನು ಬರಿಬೇಕು, ಯಾಕಂದರೆ ಪಿನೇ ಪದ ಕ್ಯೂನೇ ಪದ ಆರನೇ ಪದ ಅಂತಾರೆ, ಕರೆಕ್ಟಾ? ಇನ್ನು ಪದಗಳು ಕ್ರಮವಾಗಿ ಅಂದರೆ ಈ ಪಿನೇ ಪದ ಎಗೆ ಸಮ ಆಯ್ತಂತ, ಈ ಕ್ಯೂನೇ ಪದ ಬಿಗೆ ಸಮ ಆಯ್ತಂತ, ಈ ಆರನೇ ಪದ ಸಿಗೆ ಸಮ ಆಯ್ತಂತ. ಅಂದರೆ ಇದು ಕೊಟ್ಟಂಥ ದತ್ತಾಂಶ, ಈ ದತ್ತಾಂಶವನ್ನು ಉಪಯೋಗಿಸಿ ಇದನ್ನು ನಾವು ಸಾಧಿಸ್ಬೇಕಾಗಿದೆ. ಹೌದು, ಸೊ ಈ ದತ್ತಾಂಶವನ್ನು ಉಪಯೋಗಿಸ್ಕೊಂಡು ಇದನ್ನು ಸಾಧಿಸ್ಬೇಕಾದ್ರೆ ನಾನು ಹಿಂಗೆ ವಿಚಾರ ಮಾಡ್ತೀನಲ್ಲ, ಈ ಎಡಭಾಗವನ್ನು ನಾವು ಬರು ಹಂಗೆ ಮಾಡಿಕೊಂಡ್ರೆ ಬಲಭಾಗ ಆಟೋಮೆಟಿಕ್ ಜೀರೋ ಬರೋ ಹಂಗೆ ತಾನು ಆಗ್ತಿರ್ಬೋದು, ಯಾಕಂದರೆ ಎಂದು ಸಾಧಿಸಿ ಅಂದರೆ ಉತ್ತರ ಜೀರೋ ಬರ್ತೈತೆ ಅಂತ ಅವ್ರು ಹೇಳ್ತಾರೆ. ನಾವು ಇಲ್ಲಿ ತಲುಪ್ಬೇಕು, ಇಲ್ಲಿ ತಲುಪಿ ತೋರಿಸ್ಬೇಕು. ಹಂಗಾದ್ರೆ ಏನು ಮಾಡೋಣ ಅಂತ ಕೇಳಿದ್ರೆ, ಇವತ್ತನ್ನು ಉಪಯೋಗಿಸ್ಬೇಕಾಗೈತಿ, ಇವತ್ತನ್ನು ಕೊಟ್ಟಾರಂದ್ರೆ ಇಲ್ಲೊಂದು ಮಾತು ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ ಇವರು ಎ ಅನ್ನುವಂಥ ಸಂಕೇತ ಬಳಸ್ಯಾರ. ಯೂಶ್ವಲಿ ನಾವೇನು ಮಾಡ್ತೀವಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದೊಳಗೆ ಮೊದಲನೇ ಪದಕ್ಕೆ ಎ ಅಂತೀವಿ ನೋಡ್ರಿ. ಆಮೇಲೆ ಆ ಮೊದಲನೇ ಪದಕ್ಕೆ ಎ ಅಂತೀವಿ, ಡಿ ಕೊಟ್ಟರೆ ಅದರ ಮುಂದಿನ ಪದ ಎ ಪ್ಲಸ್ ಡಿ, ಅದರ ಮುಂದಿನ ಪದ ಎ ಪ್ಲಸ್ ಟು ಡಿ ಅಂತ ಬರ್ಕೋತ ಹೋಗ್ತೀವಿ. ಅಂದರೆ ನಾವು ಸಮಾಂತರ ಶ್ರೇಣಿಯ ಪದಗಳನ್ನು ನಾವು ಎ ಡಿ ಬಳಸಿ ಈ ರೀತಿ ಬರಿತೀವಿ. ಇಲ್ಲೇನು ತೊಂದರೆ ಆಗೈತಪ್ಪ ಅಂದ್ರೆ, ಈ ಎ ಪಿ ಅನ್ನೋದೇ ಎ ಆಗೈತಿ, ಅದಕ್ಕೆ ಈ ಎ ಅನ್ನು ನಾನು ಮೊದಲನೇ ಪದ ಅನ್ನಂಗಿಲ್ಲ, ಮೊದಲನೇ ಪದಕ್ಕೆ ಒಂದು ಸ್ವಲ್ಪ ಬೇರೆ ಸಂಕೇತ ಕೊಡ್ತೀನಿ ಅಷ್ಟೇ. ಓಕೆ, ಏನಂತನು ಈ ಒಂದು ಸಮಾಂತರ ಶ್ರೇಣಿಯಲ್ಲಿ, ಈ ಸಮಾಂತರ ಶ್ರೇಣಿ ಪ್ರಶ್ನೆಗೆ ಮೊದಲ ಪದ ನಾವು ಏನನ್ನು ಅಂದರೆ ಕ್ಯಾಪಿಟಲ್ ಎ ಮತ್ತು ಸಾಮಾನ್ಯ ವ್ಯತ್ಯಾಸ, ಅದು ಬೇಕಾದ್ರೆ ಏನು ಸಮಸ್ಯೆ ಇಲ್ಲ, ಅದಕ್ಕೆ ಡಿ ಅನ್ನೋನು ಮುಂದೆ ವ್ಯತ್ಯಾಸ ಏನು ಮೊದಲ ಪದಕ್ಕೆ ಎ ಅಂದನು. ಅಂದರೆ ನಾವು ಸೂತ್ರ ಬಳಕಿನಾಗ, ಸೂತ್ರ ಬಳಸೋತ್ನಾಗ ನಾವು ಆ ಎ ಈ ಎಯನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಸಂಬಂಧ ಆ ತೊಂದರೆ ಆಗದೇ ಇರಲಿ ಅಂತ ತಿಳ್ಕೊಂಡು ಏನು ಮಾಡೀನಿ, ನಾವು ಮೊದಲ ಪದಕ್ಕೆ ಯಾವತ್ತು ಸ್ಮಾಲ್ ಎ ಅಂತಿರ್ತೀವಿ, ಇಲ್ಲ ಏನೋ ಒಂದು ವಿಶೇಷ ಕ್ಯಾಪಿಟಲ್ ಎ ಅನ್ನೇನಷ್ಟೆ. ಸೊ ಹಾಗಾದರೆ ನಮ್ಮ ಎ ಎನ್ ಸೂತ್ರ ಏನದಪ್ಪ ಅಂದ್ರೆ, ಎ ನಿಜ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದ ಕಾಂತತ್ತಲ್ಲ ಎಲ್ಲರಿಗೆ ಎ ಪ್ಲಸ್, ಬಟ್ ಇಲ್ಲಿ ಎ ಅಂದಲ್ಲಿ ಕ್ಯಾಪಿಟಲ್ ಎ ತುಂಬ್ತೀನಿ ನಾನು, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಹೌದಾ, ಯಾಕಂದರೆ ನಾನು ಇಲ್ಲಿಂದ ಮೊದಲ ಪದ ಎ ಅಂದಾಗ, ಸೊ ಇದು ಎ ಎನ್ ಆಕತಿ. ಇನ್ನು ಇದು ಎ ಎನ್ ಅಂದರೆ ಎನ್ನನೇ ಪದ ಅಂದಂಗೆ, ಹಂಗೆ ನನಗೆ ಈ ಪದ ಬರೀತೀನಿ. ಸೊ ಈ ಪದ ಏನು ನೋಡ್ರಿ, ಎ ಪಿ, ಎ ಪಿ ಇಸ್ ಈಕ್ವಲ್ ಟು ಇಲ್ಲಿ ಎನ್ ಇದ್ದಲ್ಲಿ ಏನು ಬದಲಾವಣೆ ಆಕೈತೆ ಆ ಬದಲಾವಣೆ ಮಾಡ್ತೀನಿ.
ಸೊ ಇಲ್ಲಿ ಎನ್ ಇದ್ದಲ್ಲಿ ಇಲ್ಲಿ ಎನ್ ಬಂದದ ಹಾಗಾದ್ರೆ ಉಳಿದದಲ್ಲ ಹಂಗೆ ಇಡಬೇಕು ಎ ಪ್ಲಸ್ ಎನ್ ಜಾಗದಾಗ ಇಲ್ಲಿ ಪಿ ಮೈನಸ್ ಒನ್ ಇಂಟು ಡಿ ಕರೆಕ್ಟಾ ಹಂಗೆ ಈ ಎ ಕ್ಯೂ ಬರೀತೀನಿ ನೋಡ್ರಿ ಎ ಕ್ಯೂ ಇಲ್ಲಿ ಎ ಪಿ ಬರ್ತೀನಿ ಇಲ್ಲಿ ಎ ಕ್ಯೂ ಬರೀತೀನಿ ಎ ಕ್ಯೂ ಏನು ಬರೀ ನೋವು ಇದನ್ನು ಬರೀನಿಲ್ಲ ಎ ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಡಿ ಹಂಗೆ ಎ ಆರ್ ಬರೀತೀನಿ ನೋಡ್ರಿ ಎ ಆರ್ ಎ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಡಿ ಕರೆಕ್ಟಾ ಇನ್ನು ಎ ಪಿ ಅಂದಲ್ಲಿ ಅದ್ರ ಬೆಲೆ ಕೊಟ್ಟಾರ ಎ ಎ ಎ ಇನ್ನು ಈ ಡಿ ಒಳಗೆ ಗುಣಿಸ್ತೀನಿ ಡಿ ಇಂಟು ಪಿ ಪಿ ಡಿ ಆಮೇಲೆ ಮೈನಸ್ ಡಿ ಇಂಟು ಮೈನಸ್ ಒನ್ ಮೈನಸ್ ಡಿ ಹಂಗಿಲ್ಲಿ ಎ ಕ್ಯೂ ಬೆಲೆ ಕೊಟ್ಟಾರ ಬಿ ಎ ಪ್ಲಸ್ ಡಿ ಇಂಟು ಕ್ಯೂ ಡಿ ಕ್ಯೂ ಡಿ ಇಂಟು ಮೈನಸ್ ಒನ್ ಮೈನಸ್ ಡಿ ಆಮೇಲೆ ಎ ಆರ್ ಅಂದ್ರೆ ಸಿ ಕೊಟ್ಟಾರ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಇಂಟು ಆರ್ ಡಿ ಆರ್ ಮೈನಸ್ ಡಿ ಓಕೆ ಇನ್ನು ಈ ರೀತಿ ಬರ್ತೀನಿ ಇನ್ನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈ ಎ ಈಗ ನಾನು ಈ ಒಂದು ಅಂಶವನ್ನು ಗಮನಿಸಿದಾಗ ಇಲ್ಲಿ ಎ ಅಂದಲ್ಲಿ ಇದನ್ನು ತುಂಬೋದು ಬಿ ಅಂದಲ್ಲಿ ಇದನ್ನು ತುಂಬೋದು ಸಿ ಅಂದಲ್ಲಿ ಇದನ್ನು ತುಂಬೋದು ಬಟ್ ಆ ರೀತಿ ತುಂಬಿ ಲೆಕ್ಕ ಮಾಡಿದಾಗ ಸ್ವಲ್ಪ ಲೆಕ್ಕ ದೊಡ್ಡದಾಗ್ಬೋದು ನಾನು ಕ್ಯೂ ಮೈನಸ್ ಆರನ್ನು ಆರ್ ಮೈನಸ್ ಪಿಯನ್ನು ಪಿ ಮೈನಸ್ ಕ್ಯೂ ಪಿ ಮೈನಸ್ ಕ್ಯೂ ಅಂತನೂ ರೆಡಿ ಮಾಡ್ಕೊಂಡೆ ಅಂದರೆ ಸ್ವಲ್ಪ ನನಗೆ ಲೆಕ್ಕ ಸ್ವಲ್ಪ ಸರಳ ಅನಿಸ್ಬೋದು ಈಸಿ ಅನಿಸ್ಬೋದು ಆ್ಯಕ್ಚುಲಿ ಈ ಲೆಕ್ಕವನ್ನು ನಾವು ಇಲ್ಲಿ ಎ ಜಾಗದಾಗ ಇದನ್ನು ಬಿ ಜಾಗದಾಗ ಇದನ್ನು ಸಿ ಜಾಗದಾಗ ಇದನ್ನು ತುಂಬ್ರೂ ಬರ್ತದೆ ಸ್ವಲ್ಪ ಕರೆಕ್ಟ್ ಲೆಕ್ಕ ಸ್ವಲ್ಪ ದೊಡ್ಡದನಿಸ್ತದೆ ಸೊ ಲೆಕ್ ಸಣ್ಣದ ಅನಿಸೋ ಸಂಬಂಧ ಏನು ಮಾಡತ್ತಪ್ಪ ಅಂದರೆ ನಾ ಏನು ಮಾಡ್ತೀನಿ ಕ್ಯೂ ಮೈನಸ್ ಆರ್ ಬೆಲೆನ ಕಂಡುಹಿಡಿತೀನಿ ಕ್ಯೂ ಮೈನಸ್ ಆರ್ ಬೆಲೆ ಹೆಂಗೆ ಕಂಡಿಡೋದಪ್ಪ ಅಂದರೆ ನೋಡಿರಿ ಕ್ಯೂ ಮೈನಸ್ ಆರ್ ಕಂಡಾಗ ಏನು ಮಾಡ್ತೀನಪ್ಪ ಅಂದ್ರೆ ಕ್ಯೂ ಎಲ್ಲೈತಿ ಇಲ್ಲೈತಿ ಕ್ಯೂ ಇತರಾಗೈತಿ ಆರ್ ಇತರಾಗೈತಿ ಅಂದರೆ ನಾ ಬಿ ಮೈನಸ್ ಸಿ ಕಂಡುಹಿಡಿತೀನಿ ಬಿ ಮೈನಸ್ ಸಿ ಬಿ ಮೈನಸ್ ಸಿ ಅಂದರೆ ಬಿ ಏನೈತಿ ನೋಡ್ರಿ ಎ ಪ್ಲಸ್ ಡಿ ಕ್ಯೂ ಮೈನಸ್ ಡಿ ಮೈನಸ್ ಸಿ ಅಂದರೆ ಏನೈತಿ ನೋಡ್ರಿ ಎ ಪ್ಲಸ್ ಡಿ ಆರ್ ಮೈನಸ್ ಡಿ ಸೊ ಈಗೇನು ಮಾಡ್ತಾನು ಎ ಪ್ಲಸ್ ಡಿ ಕ್ಯೂ ಮೈನಸ್ ಡಿ ಹಂಗೆ ಇಡ್ತಾನು ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಈ ಮೈನಸ್ ಇಂಟು ಪ್ಲಸ್ ಮೈನಸ್ ಡಿ ಆರ್ ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಸೊ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಉಳಿತೇನಿಲ್ಲಿ ಡಿ ಕ್ಯೂ ಮೈನಸ್ ಡಿ ಆರ್ ಇಲ್ಲಿ ನೋಡ್ದತಿ ಬಿ ಮೈನಸ್ ಸಿ ಕರೆಕ್ಟಾ ಇನ್ನು ನನಗೆ ಕ್ಯೂ ಮೈನಸ್ ಆರ್ ಬರೋ ಸಂಬಂಧ ಏನು ಮಾಡ್ತಾನು ಬಿ ಮೈನಸ್ ಸಿ ಇಲ್ಲೇ ಇಡ್ತಾನು ಈ ಡಿ ಕಾಮನ್ ತೆಗಿತಾನೆ ಡಿ ಇಂಟು ಬ್ರಕೆಟ್ ಕ್ಯೂ ಮೈನಸ್ ಆರ್ ದೇರ್ ಫೋರ್ ಬಿ ಮೈನಸ್ ಸಿ ಈ ಡಿ ಗುಣಾಕಾರ ಐತಿಲಿ ಬಂದು ಭಾಗಾಕಾರ ಈಜ್ ಕೊಲ್ಟಿ ಇಲ್ಲಿ ನೋಡಿತು ಕ್ಯೂ ಮೈನಸ್ ಆರ್ ಇದಕ್ಕೆ ಸಮೀಕರಣ ಒಂದು ಅಂತ ಆ್ಯಕ್ಚುಲಿ ಇದನ್ನು ಕ್ಯೂ ಮೈನಸ್ ಆರ್ ಅಂತ ಈ ಕಡೆಯೂ ಬರೀಬೋದು ಇನ್ನು ಇದೇ ಸೇಮ್ ಟು ಸೇಮ್ ಕ್ಯೂ ಮೈನಸ್ ಆರ್ ಕಂಡಿದ್ದೀನಿ ಹಂಗೆ ಆರ್ ಮೈನಸ್ ಪಿ ಕಂಡಿದ್ದೀನಿ ಆರ್ ಮೈನಸ್ ಪಿ ಸೊ ಆರ್ ಮೈನಸ್ ಪಿ ಕಂಡಿಡ್ಯಾಕೆ ಏನು ಮಾಡ್ಬೇಕು ನೋಡ್ರಿ ಆರ್ ಎಲ್ಲೈತಿ ನೋಡ್ರಿ ಈ ಥರ ಐತಿ ಇಲ್ಲೈತಿ ಅಂದರೆ ಸಿ ಆರ್ ಇಲ್ಲೈತಿ ಆಮೇಲೆ ಪಿ ಬೇಕಾಗಿತ್ತು ಪಿ ಎಲ್ಲೈತಿ ಒಂದನೇದ್ರಾಗೈತಿ ಅಂದ್ರೆ ಸಿ ಮೈನಸ್ ಎ ಕಂಡಿಡಬೇಕು ಸಿ ಮೈನಸ್ ಎ ಸೊ ಸಿ ಅಂದ್ರೆ ತುಂಬ್ತು ನೋಡ್ರಿ ಸಿ ಅಂದ್ರೆ ತುಂಬ್ತು ನೋಡ್ರಿ ಸಿ ಅಂದ್ರೆ ಏನೈತಿ ಕ್ಯಾಪಿಟಲ್ ಎ ಪ್ಲಸ್ ಡಿ ಆರ್ ಮೈನಸ್ ಡಿ ಮೈನಸ್ ಎ ಅಂದ್ರೆ ಏನೈತಿ ಕ್ಯಾಪಿಟಲ್ ಎ ಪಿ ಡಿ ಮೈನಸ್ ಡಿ ಸೊ ಎ ಹಂಗೆ ಇಡ್ತನು ಡಿ ಆರ್ ಹಂಗೆ ಇಡ್ತನು ಮೈನಸ್ ಡಿ ಹಂಗೆ ಇಡ್ತನು ಇದು ಚಿಹ್ನೆ ಎಲ್ಲದು ಬದಲಾಕವು ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ
ಪ್ಲಸ್ ಎ ಮೈನಸ್ ಎ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ ಕ್ಯಾನ್ಸಲ್. ಇಲ್ಲಿ ಉಳಿಯೋದೇನಪ್ಪ ಅಂದ್ರೆ ಏನು ಉಳಿತೈತಪ್ಪ ಅಂದ್ರೆ ಡಿ ಆರ್ ಮೈನಸ್ ಪಿ ಡಿ ಉಳಿತೈತಿ. ಡಿ ಆರ್ ಮೈನಸ್ ಪಿ ಡಿ ಇಲ್ಲಿ ನೋಡ್ತದೆ ಸಿ ಮೈನಸ್ ಎ ಕರೆಕ್ಟಾ. ಇನ್ನು ಸಿ ಮೈನಸ್ ಎ ಹಂಗೆ ಇಡ್ತು, ಇಲ್ಲಿ ಡಿ ಕಾಮನ್ ತೆಗಿತಾನೆ. ಆರ್ ಮೈನಸ್ ಪಿ ಒಳಗೆ ಉಳಿತು, ಇಲ್ಲಿ ಡಿ ಇಲ್ಲಿ ಡಿ ಕಾಮನ್ ತೆಗೆದಿಲ್ಲ, ಆರ್ ಉಳಿತು, ಇಲ್ಲಿ ಪಿ ಉಳಿತು. ಈ ಸಿ ಮೈನಸ್ ಎ ಇಲ್ಲಿರಲಿ, ಡಿ ಇಲ್ಲಿ ಗುಣಾಕಾರ ರೀತಿಯಲ್ಲಿ ಬಂದು ಭಾಗಾಕಾರ ಇಜ್ ಕೊಲ್ಟಿದ ಆರ್ ಮೈನಸ್ ಪಿ. ಇದಕ್ಕೆ ಸಮೀಕರಣ ಎರಡು. ಇನ್ನು ನನಗೆ ಇದರೊಳಗೆ ತುಂಬ ಕ್ಯೂ ಮೈನಸ್ ಆರ್ ಸಿಕ್ತು, ಇದ್ರಾಗ ತುಂಬ ಆರ್ ಮೈನಸ್ ಪಿ ಸಿಕ್ತು. ಇನ್ನು ಪಿ ಮೈನಸ್ ಕ್ಯೂ ಕಂಡಿಡಿತೀನಿ. ಪಿ ಮೈನಸ್ ಕ್ಯೂ ನೋಡೋಕೆ ಪಿ ಎಲ್ಲೈತಿ ನೋಡ್ರಿ, ಇದ್ರೊಳಗೆ ಪಿ ಎಲ್ಲೈತಿ, ಕ್ಯೂ ಎಲ್ಲೈತಿ, ಇಲ್ಲೈತಿ. ಅಂದ್ರೆ ನಾನು ಎದೊಳಗೆ ಬಿ ಕಳಿಬೇಕು, ಯಾಕಂದರೆ ಇದ್ರಾಗ ಪಿ ಐತಿ, ಇದ್ರಾಗ ಕ್ಯೂ ಐತಿ. ಹೀಗಾಗಿ ಎ ಮೈನಸ್ ಬಿ ಮಾಡ್ತೀನಿ. ಎ ಮೈನಸ್ ಬಿ ಮಾಡ್ರಿ ಏನಾಕೈತಿ ನೋಡ್ರಿ, ಎ ಅಂದರೆ ಏನು ಬರೀಬೇಕು, ಎ ಪ್ಲಸ್ ಪಿ ಡಿ ಮೈನಸ್ ಡಿ ಮೈನಸ್. ಆಮೇಲೆ ಬಿ ಅಂದರೆ ಏನೈತೆ ನೋಡ್ರಿ, ಎ ಪ್ಲಸ್ ಡಿ ಕ್ಯೂ ಮೈನಸ್ ಡಿ ಎ, ಎ ಪ್ಲಸ್ ಪಿ ಡಿ ಮೈನಸ್ ಡಿ. ಈ ಮೈನಸ್ ಚಿಹ್ನೆ ಒಳಗೆ ನಿಶ್ರ ಮೈನಸ್ ಎ ಮೈನಸ್ ಡಿ ಕ್ಯೂ ಮೈನಸ್ ಇಂಟು ಪ್ಲಸ್ ಮೈನಸ್ ಡಿ ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ. ಸೊ ಪ್ಲಸ್ ಎ ಮೈನಸ್ ಎ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್. ಸೊ ಉಳಿದಿಲ್ಲಿ ಪಿ ಡಿ ಮೈನಸ್ ಡಿ ಕ್ಯೂ. ಇನ್ನು ಇತರ ಪಿ ಕಾಮನ್ ತೆಗಿತಾನು, ಸಾರಿ ಡಿ ಡಿ ಕಾಮನ್ ತೆಗಿತಾನು, ಡಿ ಕಾಮನ್ ತೆಗೆದ್ರೆ ಇಲ್ಲಿ ಪಿ ಉಳಿತು, ಇಲ್ಲಿ ಡಿ ಹೊರಗೆ ಬಂದರೆ ಇಲ್ಲಿ ಕ್ಯೂ ಉಳಿತು. ಇಲ್ಲೇನದ ಎ ಮೈನಸ್ ಬಿ, ದೇರ್ಫೋರ್ ಎ ಮೈನಸ್ ಬಿ ಅಪಾನ್ ಇಟ್ ಡಿ ಗುಣಾಕಾರ ಐತಿಲಿ ಭಾಗಾಕಾರ ಇಜ್ಜು ಕೊಲ್ಟಿ ಏನು ಉಳಿತಿಲಿ, ಪಿ ಮೈನಸ್ ಕ್ಯೂ. ಇದು ಸಮೀಕರಣ ಮೂರು ಕರೆಕ್ಟಾ. ಸೊ ನನ್ನ ಉದ್ದೇಶ ಏನಿತ್ತು ಹೇಳ್ರಿ, ಎ ಬೆಲೆ ಬಿ ಬೆಲೆ ಸಿ ಬೆಲೆನೂ ನಾನು ನೇರವಾಗಿ ತುಂಬೋದಾಗಿತ್ತೇನು. ಎ ಬೆಲೆಯನ್ನು ಈ ಮೂರು ಪದನ ಇಲ್ಲಿ, ಆಮೇಲೆ ಬಿಯನ್ನು ಈ ಇಲ್ಲಿ, ಸಿ ಬೆಲೆನೂ ಇಲ್ಲಿ ತುಂಬ್ರೂ ಜೀರೋ ಬರ್ತೈತಿ. ಬಟ್ ಸ್ವಲ್ಪ ಗುಣಾಕಾರ ಸ್ವಲ್ಪ ಏನು ಅನಿಸ್ಬೋದು ನಿಮಗೆ ಹೆವಿ ಅನಿಸ್ಬೋದು, ಅಥವಾ ಸ್ವಲ್ಪ ಬರವಣಿಗೆಯೊಳಗೆ ಕೇರ್ಫುಲ್ ಆಗಿರಬೇಕು. ಬಟ್ ಈ ಒಂದು ಐಡಿಯಾ ನಿಮಗೆ ಇಷ್ಟ ಆತಂದ್ರೆ ನಾ ಮಾಡಿದ್ದೇನು, ಎ ಬೆಲೆ ಬಿ ಬೆಲೆ ಸಿ ಬೆಲೆ ತುಂಬ ಬದಲಿ ಕ್ಯೂ ಮೈನಸ್ ಆರ್ ಬೆಲೆ ಕನ್ನಡಕ್ಕೆ ಕ್ಯೂ ಮೈನಸ್ ಆರ್ ಬೆಲೆ ಕನ್ನಡದನ್, ಆರ್ ಮೈನಸ್ ಪಿ ಬೆಲೆ ಕನ್ನಡಕ್ಕೆ ಆರ್ ಮೈನಸ್ ಪಿ ಬೆಲೆ ಕನ್ನಡದನ್, ಪಿ ಮೈನಸ್ ಕ್ಯೂ ಬೆಲೆ ತುಂಬಾಕ ಪಿ ಮೈನಸ್ ಕ್ಯೂ ಕನ್ನಡದನ್. ಈಗ ತುಂಬ ನೋಡ್ರಿ ಇದು ಎಡಭಾಗ ಏನೈತಿತ್ರದು, ಎಡಭಾಗ ಎ ಬ್ರಕೆಟ್ ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಬ್ರಕೆಟ್ ಆರ್ ಮೈನಸ್ ಪಿ ಪ್ಲಸ್ ಸಿ ಬ್ರಕೆಟ್ ಪಿ ಮೈನಸ್ ಕ್ಯೂ. ಇದು ಕ್ಯಾನ್ಸಲ್ ಆಗಿ ಜೀರೋ ಬರಬೇಕಂತ. ಸೊ ಅದಕ್ಕೆ ನಾನು ಇದನ್ನ ಬರೀ ಎಡಭಾಗ ಬರ್ಕೊಂಡಿನಿ, ಜೀರೋ ತಲುಪ್ತೀನಿ ನೋಡೋನು. ಸೊ ಎ ಹೆಂಗೆ ಇಡ್ತಾನು ಈಗ ನೋಡ್ರಿ, ಕ್ಯೂ ಮೈನಸ್ ಆರ್ ಬೆಲೆ ತುಂಬ್ತಾನೆ. ಕ್ಯೂ ಮೈನಸ್ ಆರ್ ಅಂದರೆ ಏನು ತುಂಬೋದು ನೋಡ್ರಿ, ಕ್ಯೂ ಮೈನಸ್ ಆರ್ ಅಂದ್ರೆ ಬಿ ಮೈನಸ್ ಸಿ ಅಪಾನ್ ಡಿ ಪ್ಲಸ್ ಬಿ ಆರ್ ಮೈನಸ್ ಪಿ ಬೆಲೆ ತುಂಬ್ತಾನೆ. ಆರ್ ಮೈನಸ್ ಪಿ ಅಂದರೆ ಸಿ ಮೈನಸ್ ಎ ಅಪಾನ್ ಡಿ ಸಿ, ಪಿ ಮೈನಸ್ ಕ್ಯೂ ಬೆಲೆ ತುಂಬ್ತಾನೆ ಎ ಮೈನಸ್ ಬಿ ಅಪಾನ್ ಡಿ ಇಸ್ ಈಕ್ವಲ್ ಟು. ಈಗೇನಾಗ್ತ ನೋಡ್ರಿ, ಈಗ ಇವುಗಳದೆಲ್ಲ ಛೇದ ಡಿ 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 ಹೌದಾ. ಸೊ ಡಿ ಡಿ ಸಮವಾದ ಛೇದ ಅಂದರೆ ಅದರ ಲಸ ಡಿ ಕರೆಕ್ಟಾ, ಎಲ್ಲ ಥರದ್ದು ಡಿ 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 ಛೇದ ಐತಿ. ಇನ್ನು ಏನು ಒಳಗೆ ಗುಣಿಸ್ತಾನೆ, ಎ ಇಂಟು ಬಿ ಎ ಬಿ, ಎ ಇಂಟು ಸಿ ಎ ಸಿ ಮೈನಸ್ ಎ ಸಿ ಪ್ಲಸ್ ಬಿ ಇಂಟು ಸಿ ಬಿ ಸಿ, ಬಿ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್, ಬಿ ಇಂಟು ಎ ಬಿ ಎ ಅಂದ್ರೂ ಒಂದು, ಎ ಬಿ ಅಂದ್ರೂ ಒಂದು. ಇನ್ನು ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಸಿ ಇಂಟು ಎ ಅಂದ್ರೆ ಸಿ ಎ ಅಂದ್ರೂ ಒಂದು, ಎ ಸಿ ಅಂದ್ರೆ ಒಂದು. ಪ್ಲಸ್ ಇಂಟು ಮೈನಸ್ ಮೈನಸ್, ಸಿ ಇಂಟು ಬಿ ಸಿ ಬಿ ಅಂದ್ರೂ ಒಂದು, ಬಿ ಸಿ ಅಂದ್ರೂ ಒಂದು. ಸೊ ಈಗ ನೋಡ್ರಿ ಪ್ಲಸ್ ಎ ಬಿ ಮೈನಸ್ ಎ ಬಿ ಗೆಟ್ ಕ್ಯಾನ್ಸಲ್,
ಮೈನಸ್ ಎ ಸಿ ಪ್ಲಸ್ ಎ ಸಿ ಗೆಟ್ ಕ್ಯಾನ್ಸಲ್, ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಗೆಟ್ ಕ್ಯಾನ್ಸಲ್. ಸೊ ಮ್ಯಾಗಿಂದೆಲ್ಲ ಕ್ಯಾನ್ಸಲ್ ಆಗ್ತಪ್ಪ ಅಂದ್ರೆ ಜೀರೋ ಉಳಿತು, ತಲಗ ಡಿ ಉಳಿದದ. ಸೊ ಜೀರೋ ಅಪಾನ್ ಡಿ ಅಂದ್ರೆ ಅಗೇನ್ ಜೀರೋ. ಸೊ ಇದನ್ನ ಸಾಧಿಸ್ಬೇಕಾಗಿತ್ತು ನಾವು. ಏನಪ್ಪ ಅಂದ್ರೆ ಎ ಇಂಟು ಬ್ರಕೆಟ್ ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಬ್ರಕೆಟ್ ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಝೀರೋ. ಸೊ ನಾ ಸಾಧಿಸೋ ವಿಧಾನ ಹಿಂಗೈತಿ. ಇದನ್ನು ಇನ್ನೂ ನಿಮಗೆ ಬೇರೆ ರೀತಿ ಬ್ರಿಟಿಷರ ಸುಲಭ ಅನ್ನಿಸ್ತಿತ್ತು ಅಂದ್ರೆ ಅದನ್ನು ನೀವು ಒಪ್ಕೋಬೋದು. ಬಟ್ ನಾನೊಂದು ಈ ವಿಧಾನ ನಿಮಗೆ ಹೇಳಕ್ಕೆ ಮನಸ್ಸು ಮಾಡಿನಿ. ಸೊ ಈ ವಿಧಾನ ನಿಮಗೆ ಅನುಕೂಲ ಆಕಿತ್ತಂದ್ರೆ ಒಪ್ಕೊಡ್ರಿ, ಅನಾನುಕೂಲ ಆಕಿತ್ತಂದ್ರೆ ಬೇಡ. ಆದರೂ ಈ ವಿಧಾನವನ್ನು ತಿಳ್ಕೊಳಕ್ಕೆ ಏನಾದರೂ ಕಷ್ಟ ಇದ್ರೆ ವಿಚಾರ ಮಾಡಿರಿ. ಸೊ ಈ ವಿಧಾನದೊಳಗೆ ಏನಾದರೂ ತೊಂದರೆ ಅನಿಸಿತ್ತು ಅಂದರೆ ಈ ವಿಡಿಯೋವನ್ನು ಮತ್ತೆ ನೀವು ನಮ್ಮ ಫೇಸ್ಬುಕ್ ರೆಕಾರ್ಡೆಡ್ ವಿಡಿಯೋದಾಗಿರ್ತದೆ, ನೀವೇನು ಮಾಡಿರಿ ಅಲ್ಲಿ ಪೌಸ್ ಪ್ಲೇ ಮಾಡಿ ನಮ್ಮ ಸಮಾಧಾನಲ್ಲೇ ನೋಡಿರಿ. ಓಕೆ, ನಾವು ಕೊಟ್ಟದ್ದು ಎ ಪಿ ಇಜ್ ಈಕ್ವಲ್ ಟು ಎ ಎ ಕ್ಯೂ ಇಜ್ ಈಕ್ವಲ್ ಟು ಬಿ ಎ ಆರ್ ಇಜ್ ಈಕ್ವಲ್ ಟು ಸಿ. ನಾನು ಒಂದು ಇ ಎ ಮತ್ತು ನಮ್ಮ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಕನ್ಫ್ಯೂಸ್ ಆಗದೇ ಇರಲಿ ಅಂತ ಮೊದಲ ಪದಕ್ಕೆ ನಾನೊಂದು ಸಂಕೇತ ಬೇರೆ ಬಳಸೇನೆ, ಕ್ಯಾಪಿಟಲ್ ಎ, ಸಾಮಾನ್ಯ ವ್ಯತ್ಯಾಸಕ್ಕೆ ಡಿ. ಅವಾಗ ಏನು ಸೂತ್ರನಕತ್ತಿ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಅನ್ನತ್ತೀವಿ. ಬಟ್ ಇಲ್ಲಿ ಏನಬೇಕು, ಮೊದಲ ಪದ ಎ ಇರೋದ್ರಿಂದ ಕ್ಯಾಪಿಟಲ್ ಎ ಅಂದೇನು. ಇನ್ನು ಇದಕ್ಕೆ ಹೋಲಿಕೆ ಮಾಡಿ ನಾ ಎ ಪಿ ಅನ್ನು ಬಳಸಿ ವಿಸ್ತರಿಸಿನಿ, ಎ ಕ್ಯೂ ಬಳಸಿ ವಿಸ್ತರಿಸಿನಿ, ಎ ಆರ್ ಬಳಸಿ ವಿಸ್ತರಿಸಿನಿ. ಅಂದರೆ ಎನ್ ಇದ್ದಲ್ಲಿ ಪಿ ತುಂಬಿನಿ, ಎನ್ ಇದ್ದಲ್ಲಿ ಕ್ಯೂ ತುಂಬಿನಿ, ಎನ್ ಇದ್ದಲ್ಲಿ ಆರ್ ತುಂಬಿನಿ. ಇದನ್ನು ಸುಲಭ ರೂಪಕ್ಕೆ ಸ್ವಲ್ಪ ಈ ರೀತಿ ಬರೆದ್ನಿ. ಇನ್ನು ನಾನು ಇನ್ನು ಮುಂದುವರೆದ ಉದ್ದೇಶ ಏನಪ್ಪ ಅಂದರೆ ಕ್ಯೂ ಮೈನಸ್ ಆರ್ ಸಿಗೂಲಿ ಅಂತ ನಾನು ಅಂದ್ಕೊಂಡು. ಕ್ಯೂ ಮೈನಸ್ ಆರ್ ಅಂದರೆ ಕ್ಯೂ ಇತ್ತರಾಗಿತ್ತು, ಆರ್ ಇತ್ತರಾಗಿತ್ತು. ಹೀಗಾಗಿ ನಾನು ಬಿದೊಳಗೆ ಸಿ ಕಳೆದ್ನಿ, ನನಗೆ ಆಟೋಮೆಟಿಕ್ ಕ್ಯೂ ಮೈನಸ್ ಆರ್ ಸಿಕ್ತು, ಬಿ ಮೈನಸ್ ಸಿ ಅಪಾನ್ ಡಿ. ಆಮೇಲೆ ನನಗೆ ಆರ್ ಮೈನಸ್ ಪಿ ಬೇಕು ಅಂತ ಅನ್ನಿಸ್ತು. ಹೀಗಾಗಿ ಆರ್ ಎಲ್ಲೈತಿ, ಸಿದೊಳಗೈತಿ, ಆಮೇಲೆ ಪಿ ಎತ್ತರಾಗೈತಿ, ಎದೊಳಗೈತಿ. ಈಗ ನಾನು ಮಾಡಿ ಸಿ ಮೈನಸ್ ಎ ಕಳೆದ್ನಿ. ಸೊ ಸಿ ಮೈನಸ್ ಎ ಕಳೆ ಅಂತಲೇ ನನಗೆ ಆರ್ ಮೈನಸ್ ಪಿ ಬೆಲೆ ಸಿಕ್ತು. ಆಮೇಲೆ ಕೊನೆಯದಾಗಿ ನನಗೆ ಸಿ ಪಿ ಮೈನಸ್ ಕ್ಯೂ ಬೇಕು, ಪಿ ಎಲ್ಲೈತಿ, ಒನ್ ಎದೊಳಗೈತಿ, ಕ್ಯೂ ಎಲ್ಲೈತಿ, ಬಿದೊಳಗೆ. ಹೀಗಾಗಿ ಎ ಮೈನಸ್ ಬಿ ಕಳೆದ್ನಿ. ಸುಲಭ ರೂಪಕ್ಕೆ ತಂದಾಗ ಪಿ ಮೈನಸ್ ಕ್ಯೂ ಬೆಲೆ ಸಿಕ್ತು ನನಗೆ. ಈಗ ಇದನ್ನೆಲ್ಲನೂ ಕೂಡ ಇದರೊಳಗೆ ತುಂಬಿನಿ, ಕ್ಯೂ ಮೈನಸ್ ಆರ್ ಬೆಲೆ ತುಂಬಿನಿ, ಆರ್ ಮೈನಸ್ ಬಿ ಬೆಲೆ ತುಂಬಿನಿ, ಪಿ ಮೈನಸ್ ಕ್ಯೂ ಬೆಲೆ ತುಂಬಿನಿ, ಛೇದಗಳು ಡಿ ಡಿ ಇರೋದ್ರಿಂದ ಎಲ್ಲ ಥರದ್ದು ಲಸ ಡಿ ಆಯಿತು. ಮ್ಯಾಗಿನ ಮ್ಯಾಗ ಏನು ಮಾಡಬೇಕು, ಗುಣಿಸಿ ಬರೆದ್ಬಿಡ್ಬೇಕು. ಏನು ಒಳಗೆ ಗುಣಿಸಿದಾಗ ಇಲ್ಲಿ ಇಲ್ಲಿ ಬಿ ಒಳಗೆ ಗುಣಿಸೇನಿ, ಇಲ್ಲಿ ಸಿ ಒಳಗೆ ಗುಣಿಸೇನಿ. ಸೊ ಅಂಶ ಎಲ್ಲ ಕ್ಯಾನ್ಸಲ್ ಆಗಿ ಜೀರೋ ಉಳಿತೈತಿ. ಜೀರೋ ಅಪಾನ್ ಡಿ ಅಂದ್ರೆ ಅಗೇನ್ ಜೀರೋ. ಸೊನ್ನೆಯನ್ನು ಯಾವುದೇ ಸಂಖ್ಯೆಯಲ್ಲಿ ಭಾಗಶಃ ಸಂಖ್ಯೆಯಲ್ಲಿ ಭಾಗಶಃನು ಜೀರೋ. ದೇರ್ ಫೋರ್ ನಮಗೆ ನಮ್ಮ ಅಂತಿಮ ಉತ್ತರ ಜೀರೋ ಅಂತ ಸಿಕ್ತು. ಈ ಒಂದು ಪ್ರಶ್ನೆಗೆ ನಿಮ್ಮ ಮತ್ತೆ ಬೇರೆ ವೇದು ಇದ್ದರೂ ಇರ್ಬೋದು, ನನಗೂ ಗೊತ್ತು. ಬಟ್ ನಿಮಗೆ ಈ ವೇ ಇಷ್ಟ ಆದರೆ ಕಲ್ಕೊಳ್ರಿ. ನಾನು ಸ್ವಲ್ಪ ದೊಡ್ಡದು ಅನಿಸಿರ್ಬೋದು ನಿಮಗೆ. ಬಟ್ ನೀವು ಏನಾದರೂ ಎ ಬೆಲೆನ ನೈಜ ರೂಪದಾಗ ಇಲ್ಲಿ ತುಂಬಿರಿ, ಬಿ ಬೆಲೆ ನೈಜ ರೂಪದಾಗ ಇಲ್ಲಿ ತುಂಬಿರಿ, ಸಿ ಬೆಲೆ ನೈಜ ರೂಪದಾಗ ತುಂಬಿರೂ ಕರೆಕ್ಟಾಗಿ ಮಾಡ್ಬೋದು. ಕರೆಕ್ಟ್ ಪದಗಳನ್ನು ನೋಡಿರಿ, ಎ ಬೆಲೆ ತುಂಬಿದಾಗ ಕ್ಯೂ ಲೆವೆಮ್ ಎಲ್ಲ ಕಡೆ ಗುಣಿಸ್ಬೇಕು, ಆರ್ ಲೆವೆಮ್ ಎಲ್ಲ ಕಡೆ ಗುಣಿಸ್ಬೇಕು, ಮೈನಸ್ ಚಿಹ್ನೆ ಎಲ್ಲದಕ್ಕೂ ಚೇಂಜ್ ಆಗ್ತಾವೆ. ಹಂಗೆ ಇಲ್ಲಿ ಕೂಡ ಪ್ರತಿಯೊಂದು ಸ್ವಲ್ಪ ಲೆಕ್ಕ ದೊಡ್ಡದು ಅನಿಸ್ಬೋದು ಕೆಲವೊಬ್ರಿಗೆ, ಅಥವಾ ಮತ್ತು ಬೇರೆ ಯಾವುದಾದ್ರೂ ಮಾರ್ಗ ಇದ್ರೂ ನೀವು ಅನುಸರಿಸ್ರಿ. ಈ ವಿಧಾನ ನಿಮಗೆ ಅರ್ಥ ಆಗಿತ್ತಪ್ಪ ಅಂದರೆ ಕಾಮೆಂಟ್ ಮಾಡಿರಿ, ಮತ್ತು ಇಷ್ಟ ಆಗಿದ್ದರಪ್ಪ ಅಂದರೆ ಇದನ್ನು ಕೂಡ ಒಮ್ಮೆ ನೀವು ಸ್ವತಃ ಬಿಡಿಸಿ ಕಲ್ತುಬಿಡ್ರಿ. ಓಕೆ, ಈ ಒಂದು ಲೆಕ್ಕವನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದರೆ, ನಿಮಗೆಲ್ಲರಿಗೂ ತಿಳ್ಕೊಂಡಿದ್ದರೆ ಅಂದರೆ ಒಳ್ಳೆಯದು. ಓಕೆ, ಇಲ್ಲಿವರೆಗೆ ಈ ಲೆಕ್ಕ ನಿಮಗೆ ತಿಳಿದೈತಂತ ಹೇಳಿ ನಾನು ಇನ್ನೊಂದು ರಿವಿಷನ್ ಕೂಡ ಮಾಡೀನಿ. ಇದರ ಫೋಟೋ ಪ್ರತಿಯನ್ನು ನಿಮಗೆ ಕಳಿಸ್ತೀನಿ, ಇನ್ನೊಂದು ಕೂಡ ನೀವು ವಿಚಾರ ಮಾಡ್ಬೋದು. ಸೊ ಈ ಒಂದು ಲೆಕ್ಕವನ್ನು ಇಲ್ಲೇ ಮುಗಿಸ್ತೀನಿ, ಮತ್ತೆ ಲೈವ್ ಆಗ್ತೀನಿ, ಮತ್ತೆ ಜಾಯ್ನ್ ಆಗಿರಿ. ಓಕೆ.